ರಾಜಕಾಲುವೆ ಒತ್ತುವರಿ ಮಾಡಿರುವಂತಹ ಒತ್ತುವರಿ ವೀರರಿಗೆ ಬಿಬಿಎಂಪಿ ಮಾಸ್ಟರ್ ಸ್ಟ್ರೋಕ್ ಕೊಡೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಹೇಗೆ, ಆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಬುಲ್ಡೋಸರ್ ಘರ್ಜನೆ. ಸ್ಟೇ ತಂದಿರೋರಿಗೆ ಪಾಲಿಕೆ ಮಾಸ್ಟರ್ ಸ್ಟ್ರೋಕ್. ವಿಪತ್ತು ನಿರ್ವಹಣೆ ಕಾಯ್ದೆಯಡಿ ತೆರವಿಗೆ ಪ್ಲಾನ್. ರಾಜಕಾಲುವೆ ತೆರವು ಕಾರ್ಯಾಚರಣೆಯಲ್ಲಿ ಬಿಬಿಎಂಪಿ ಟೇಕ್ ಆಫ್ ಆಯಿತು ಅನ್ನೋ ಹೊತ್ತಲ್ಲೇ ಟುಸ್ಸಾಗಿತ್ತು. ಮಹದೇವಪುರ ವಲಯದಲ್ಲಿ ಕೆಲವು ಕಡೆ ಅಬ್ಬರಿಸಿದ ಘರ್ಜಿಸಿದ ಜೆಸಿಬಿ 2 ದಿನಗಳಿಂದ ಸೈಲೆಂಟ್ ಆಗಿಬಿಟ್ಟಿವೆ. ಕಾರಣ ಇದಕ್ಕೆ ಕೋರ್ಟ್ ಸ್ಟೇ ತಂದಿದ್ದಾರೆ. ತೆರವು ಕಾರ್ಯಾಚರಣೆಗೆ ಇದು ಅಡ್ಡಿಯಾಗ್ತಾ ಇದೆ. ಮಹದೇವಪುರ ವಲಯದಲ್ಲಿ ದೊಡ್ಡ ದೊಡ್ಡವರೇ ಸ್ಟೇ ತಂದಿದ್ದಾರೆ. ಸ್ಟೇ ಇರೋ ಕಾರಣ ಬಿಬಿಎಂಪಿ ತೆರವು ಕಾರ್ಯಾಚರಣೆ ಮಾಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಒತ್ತುವರಿ ಮಾಡಿ ಸ್ಟೇ ತಂದವರ ವಿರುದ್ಧ ಘರ್ಜಿಸೋಕ್ ಮುಂದಾಗಿದ್ದಾರೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ಸ್ಟೇ ಇರೋ ಕಡೆ ತೆರವು ಕಾರ್ಯಾಚರಣೆ ಮಾಡಲು ಪ್ಲಾನ್ ಮಾಡ್ತಾ ಇದೆ. ಬೆಂಗಳೂರಿನ 8 ವಲಯಗಳಲ್ಲೂ 119 ಕಡೆ ಸ್ಟೇ ಇದೆ. ಅದರಲ್ಲೂ ಮಹದೇವಪುರ ಮತ್ತು ಬೊಮ್ಮನಹಳ್ಳಿ ವಲಯದಲ್ಲೇ ಹೆಚ್ಚು. ಮಳೆಹಾನಿ ಪ್ರದೇಶ ಕೂಡ ಆಗಿರೋದ್ರಿಂದ ವಿಪತ್ತು ನಿರ್ವಹಣಾ ಕಾಯ್ದೆ ಅಡಿ ತೆರವು ಮಾಡುವ ಬಗ್ಗೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಮುಂದೆ ಈ ರೀತಿಯ ಪ್ರಸ್ತಾಪವನ್ನು ಬಿಬಿಎಂಪಿ ಇಟ್ಟಿದೆ. ಈ ಪ್ರಸ್ತಾಪವನ್ನು ಜಿಲ್ಲಾಧಿಕಾರಿಗಳು ಓಕೆ ಮಾಡಿದರೆ ಸ್ಟೇ ಪ್ರಕರಣಗಳನ್ನು ಮುಲಾಜಿಲ್ದೆ ತೆರವು ಮಾಡಬಹುದು. ಒತ್ತುವರಿ ನಾವು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ವಿಚಾರ ಇದೆ. ತಡೆ ಆಜ್ಞೆ ಬರುತ್ತದೆ, ಅದಕ್ಕೆ ಫಸ್ಟ್ ಪ್ರಭಾವ ಸ್ಟ್ರಕ್ಚರ್ಗೇನೆ ಬರುತ್ತೆ. ಸ್ಟೇಟಸ್ ಕ್ವೋ ಆರ್ಡರ್ ಇದ್ದರೆ ಅವರಿಗೇನೆ ಜಾಸ್ತಿ ತೊಂದರೆ ಉಂಟಾಗ್ತದೆ. ಯಾರ್ಯಾರು ಕೋರ್ಟ್ಗೆ ಹೋಗಿದ್ದಾರೆ ಅವರಿಗೆ ತಡೆ ಆಗಿ ಬಂದಿದೆ ಅಂದರೆ ಸ್ಟೇಟಸ್ ಕ್ವೋ ಆಗೇ ಬಂದಿದೆ. ಸೊ ಹೀಗಾಗಿ ನಾವು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರಿಗೂ ತೆಗೆಲಕ್ಕೆ ಆಗ್ತಾ ಇಲ್ಲ. ಇದಕ್ಕಾಗಿ ಅವರದೇ ಬಿಲ್ಡಿಂಗ್ಸ್ಗಳು ಜಾಸ್ತಿ ಅಪಾಯಕರ ಪರಿಸ್ಥಿತಿಯಲ್ಲಿ ಬರುತ್ತವೆ. ನಾವು ಈಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ DC ಇದನ್ನು ಕೊಟ್ಟು ಅವ್ರ ಕಡೆಯಿಂದ ಆ್ಯಕ್ಷನ್ ತಗೊಳ್ಳೋಕ್ಕೆ ಹೇಳ್ತಾ ಇದ್ದೀವಿ. ಮಳೆ ಬಂದಾಗ, ನೆರೆ ಹಾವಳಿ ಬಂದಾಗ ಆಗ ಇದು ಎಲ್ಲ ಕೇಳೋಕ್ಕೆ ಆಗೋದಿಲ್ಲ. ನೀರು ಹರಿಯುವಿಕೆಗಾಗಿ ಪ್ರದತ್ತವಾದ ಅಧಿಕಾರ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ನಲ್ಲಿ ಇದೆ ಅದು ಚಲಾಯಿಸಲೇಬೇಕಾಗಿರುತ್ತದೆ, ಅದು ಚಲಾಯಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ನಾವು ಚಲಾಯಿಸ್ತೇವೆ. ಒಟ್ಟಾರೆ ಸ್ಟೇ ಪ್ರಕರಣಗಳಲ್ಲಿ ಬಿಬಿಎಂಪಿ ತೆರವು ಮಾಡದೆ ಸೈಲೆಂಟ್ ಆಗಿದೆ. ಈಗ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ತೆರವು ಮಾಡ್ತೀವಿ ಅಂತ ಪ್ಲಾನ್ ಮಾಡ್ತಿದ್ದಾರೆ. ಹೀಗಾಗಿ ಜಿಲ್ಲಾಡಳಿತದ ಸಹಾಯದಿಂದ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ತೆರವು ಮಾಡುತ್ತಾ ಅಥವಾ ಮತ್ತೆ ಸೈಲೆಂಟ್ ಆಗ್ತಾರಾ ಕಾದ್ ನೋಡಬೇಕು. ಲೋಕೇಶ್ ಕೊಡಗದಾಲ, ಪಬ್ಲಿಕ್ TV, ಬೆಂಗಳೂರು.